ಎಲ್ಲ ಮುದು ವೀಕ್ಷಕರಿಗೆ ಪುಟಕ ಮಾಡುವ ನಮಸ್ಕಾರಗಳು. ಪುಟಕ ಜೆಎಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಶನಿವಾರ ನೋಡ್ರಿ, ಬೆಳಗ್ಗೆ 7:30 ಟೈಮ. ಈಗ ಜಳಕನೂ ಆಯಿತು. ಇಲ್ಲಿ ಚಪಾತಿ ಹಿಟ್ಟು ಕಲಿಸಿಟ್ಟಿದ್ದೀನಿ ರೀ. ಇಲ್ಲಿ ಚೌಳಿಕೆಯನ್ನು ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ಉಳ್ಳಾಗಡ್ಡಿ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಇನ್ನು ಪಲ್ಯ ಮಾಡೋದ್ರಿ, ಪಲ್ಯ ಮಾಡಿ ಚಪಾತಿ ಮಾಡೋದು. ಇವತ್ತಿನ ಬೆಳಗಿನ ಊಟಕ್ಕೆ ಚಪಾತಿ ಮತ್ತು ಚೌಳಿಕೆ ಪಲ್ಯ ಅಷ್ಟೇ ರೀ. ಇವತ್ತು ಇಲೆಕ್ಷನ್ದ ರಿಸಲ್ಟ್ ಅಲ್ರಿ, ಮೊನ್ನೆ ಓಟ್ ಹಾಕಿದ್ದು. ಎಲ್ಲರಿಗೂ ಯಾರು ಬರ್ತಾರೆ ಅಂಥೇಳಿ ಬರೀ ಕ್ಯೂರಿಯಾಸಿಟಿನೇ ಇರ್ತೈತಿ, ಚಂತನ ಮೊಬೈಲ್ ನೋಡೋದು ಆಗಿಬಿಡ್ತೈತಿ. ಈಗ ನಾಷ್ಟಾ ಸ್ಟಾರ್ಟ್ ಆಗೈತಿ ನೋಡ್ರಿ. ಬೆಳಿಗ್ಗೆ ಚಪಾತಿ, ಚೌಳಿಕೆ ಪಲ್ಯ. ಈಗ ಟೈಮ 8:10 ಜಲ್ದಿ ನಾಷ್ಟಾ ಮಾಡತ್ತಿ ನಾವು. ಎಲ್ಲರದೂ ಆಗೈತ್ರಿ, ಮನೊಂದು ತನ್ನೊಂದ ಮತ್ತು ಅವ್ರ ಪಪ್ಪ ಅಂದ ಲಾಸ್ಟ್ ನಂದು. ಈಗ ನಾಷ್ಟಾ ಮಾಡಿಬಿಟ್ಟೆ ಹೊರಗೆ ಕುಂತೀವಿ ನೋಡ್ರಿ. ನಮ್ಮ ಮನೆಯವ್ರದ್ದು ಮೊಬೈಲ್ ಇಟ್ಕೊಂಡು ಕುಂತ್ಬಿಟ್ಟಾರು ಇಲೆಕ್ಷನ್ದ ಕೇಳ್ಕೊ ಅಂತ. ಇನ್ನು ಚಾ ಮಾಡಿ ತಂದ್ಕೊಳ್ಬೇಕು ರೀ. ಚಾ ಮಾಡ್ಕೊಳ್ಳಿ, ಚಾ ಮಾಡಿ ತುಂಬ ಅಂತ. ಈಗ ಚಾ ಮಾಡಿ ತೊಗೊಂಡು ಬಂದು ಕೊಡ್ತೀನಿ ರೀ. ಇಲ್ಲಿ ಚಾ ಕಟ್ಟಿನಿ ನೋಡ್ರಿ, ನಿಂಬೆಲಿ ಹಾಕಿಬಿಟ್ಟು ಚಾ ಮಾಡಿಸ್ತೀನಿ. ಚಪಾತಿ ಸ್ವಲ್ಪ ಮಾಡಿದ್ದೀನಿ ರೀ, ಹಿಟ್ಟು ಕಲಸಿ ದಯಸಿ. ಬೇಕಂದ್ರೆ ಮಧ್ಯಾಹ್ನ ಬಿಸಿ ಮಾಡಿ ಕೊಡ್ಬೇಕಂತೇಳಿ ಹಿಟ್ಟು ಎತ್ತಿಟ್ಟಿದ್ದೀನಿ. ನಮ್ಮ ಮನೆಯವರು ಡಬ್ಬಿ ಒಯ್ಯಂಗಿಲ್ಲ ಅಂತೀವಿ, ಅದಕ್ಕಂತೇಳಿ ಮಾಡೋದು ಬಿಟ್ಟೆ. ಇಷ್ಟ ಮಾಡಿ ಸಾಕ್ಬಿಡು, ಮತ್ತು ಮಧ್ಯಾಹ್ನ ಬಂದರೆ ಬಿಸಿದು ಮಾಡಿಕೊಡಕ್ಕೆ ಬರ್ತೈತೆ ಅಂತೇಳಿ. ಚಹಾ ಕುದ್ದು ಕುದ್ದು ಕಮ್ಮಿ ಆಗ್ತಾನೆ ಇದೆ ರೀ. ಮನು ಹಾಲು ತಂದಿಲ್ಲ, ಇನ್ನು ಹಾಲು ತರ ಕಳಿಸಿದ್ದೀನಿ. ಬಂದ ನೋಡ್ರಿ ಹಾಲು ತೊಗೊಂಡು. ಮುಗ್ಯಾಕೆ ಬಂದೈತೆ ರೀ, ಅದಕ್ಕೆ ಮನೆಗೆ ಬಿಸಿಲಿಗೆ ಇಡ ಅಂತ ಹೇಳಿದೆ. ತೆಗೆದ್ಬಿಟ್ಟು ಸೀಲ್ದೊಳಗಿಂದ ಏನಾಗಲ್ಲ, ಸಂಜೆಗೆ ಸ್ವಲ್ಪ ಕೇರ್ ಬಿಟ್ಟೆ ಬಿಸಾಕ್ಬಿಡೋದ್ರಿ. ಎಲ್ಲಿ ಹೊಂಟಿಪ್ಪಿ? ಕ್ರಿಕೆಟ್ ಆಡಕ್ಕೆ ಓಕೆ. ಮನೆಗೆ ಕ್ರಿಕೆಟ್ ಆಡಕ್ಕೆ ಹೊಂಟ ಅಂದರೆ ಜಲ್ದಿ ಬಾಪಿ. ಇಲ್ಲಿ ಹೊಲಸನ್ ಇಲ್ಲ ರೀ, ಸ್ವಲ್ಪ ಕೇರ್ ಬಿಟ್ಟೆ ಬಿಸಾಕ್ ಕೊಡೋದು. ದೂಸ್ ಇರ್ತೈತಲ್ಲ ಗೋಧಿ ಅಂತೂ ಮನೇನ ಹಸನ್ ಮಾಡಿ ಇಟ್ಟಿದ್ದೀನಿ, ಅವು ಸ್ವಲ್ಪ ಕೇರ್ ಬಿಟ್ಟೆ ಕೊಡೋದು. ಈಗ ಟೈಮ 12 ಆಗೈತೆ ನೋಡ್ರಿ. ಹುರ್ಲಿ ನೆನಾಕಕ್ಕೆ ಹಾಕತ್ತಿದ್ದೀನಿ. ಇದರಲ್ಲೇ ಸಾಂಬಾರ ಪಲ್ಯ ಮಾಡಕ್ಕೆ ಬರ್ತೈತೆ ರೀ, ಭಾಳ ಮಸ್ತ್ ಆಗ್ತೈತಿ, ಟೇಸ್ಟ್ನೂ ಆಗ್ತೈತಿ. ನೆನೆಸಿ ಮೊಳಕೆ ಕಟ್ಟಿಡೋದ್ರಿ, ಅಂದ್ರೆ ಮೊಳಕೆ ಬರ್ತಾವಲ್ಲ ಪಲ್ಯ ಸಾಂಬಾರು ಮಾಡೋಕ್ಕೆ ಆಗುತ್ತೆ, ಅದಕ್ಕಂತೇಳಿ ನೆನೆಸಾಕತ್ತಿದ್ದೀನಿ. ಸರಿ ಮಾಡ, ಮನೊಂದು ಕೆಲಸ ನೋಡ್ರಿ, ಜೀರಾ ಸೋಡತ ನಾನು ಅದನ್ನ ಚಳಗ ಅನ್ನ ಮಂದಿ ನೋಡಿ 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 ಬಿಡು ಅಲ್ಲಿ ನಾ ಟೇಸ್ಟ್ ಮಾಡ್ತೀನಿ. ಅಡಿ ಕುಡಿಯಾರ ಕುಡಿ. ಭಾಳ ಬೇಜಾರಾಗತ್ತೈತಿ ರೀ, ಯಾಕಂದ್ರೆ ನಮ್ದು ಚಾನಲ್ ಬಂದ ತಕ್ಷಣ ಆನ್ ಆಗಿತ್ತಲ್ಲ ರೀ, ಆಫ್ ಆಗಿಬಿಟ್ಟೈತಿ. ಹಿಂಗಾಗ್ಬಿಟ್ಟೆ ಭಾಳ ಬೇಜಾರಾಗತ್ತೈತಿ, ಏನು ಮಾಡ್ಬೇಕಂತ ಗೊತ್ತಾಗಲ್ಲಾಗಿತ್ರಿ. ಮನೊಂದು ಎಲ್ಲ ಥರ ಟ್ರೈ ಮಾಡ್ದ, ಏನೂ ಗೊತ್ತಾಗಲ್ಲಾಗಿ. ಫಸ್ಟಿಗೆ ನಮ್ಮ ಚಾನಲ್ ಐಡಿಗೆ ಎಡಿಷನ್ಸ್ ಇತ್ತು, ಅದನ್ನ ನಮ್ದು ಚಾನಲ್ ಅಂದ್ರೆ ಅದು ಮಾನಿಟೈಸೇಷನ್ ಸೆಕೆಂಡ್ ಸ್ಟೆಪ್ ಎರರ್ ಆಗಿಬಿಟ್ಟಿತ್ತು. ಎರರ್ ಆಗಿದ್ದು ನಾ ಚಿನ್ನ ಮಾಡಕ್ಕೆ ಹೋಗಿದ್ದೆ, ಅದರೊಳಗೆ 3 ಆಪ್ಷನ್ಸ್ ಇದ್ದು, 3 ಆಪ್ಷನ್ಸ್ ಒಳಗೆ ಒಂದೇ ಆಪ್ಷನ್ಸ್ ಯು ಹ್ಯಾವ್ ಎಡಿಷನ್ಸ್ ಅಂತ ಕೇಳಿತ್ರಿ ನಮ್ಮ ಚಾನಲ್ಗೆ. ಅದು ಮಾಡಿದ್ದಾರೆ ನಪ್ಪ ಎಲ್ಲ, ಆದ್ರೆ ಮತ್ತೆ ಅದು ಹೋಗೈತಲ್ಲ ಹೋಗಿರ್ಬೇಕಂತೇಳಿ ನಾ ನೋ ಎಡಿಷನ್ಸ್ ತೊಡೆದಿಲ್ಲ, ಅದಕ್ಕೆ ಅದು ಆಗಲಿಲ್ಲ. 12 ತಾಸು ಆದ್ಮೇಲೆ ಬರ್ತೈತೆ ಅದು, 12 ತಾಸು ಆದ್ಮೇಲೆ ಅದು ಪೂರ್ತಿ ಐಡಿಯಾ ಆಗ್ಬಿಡ್ತು ರೀ, ಬರಲೇ ಇಲ್ಲ. ಸದ್ಯ ಸರ್ಚ್ ಮಾಡಿ ನೋಡೋಣ, 32 ದಿವಸ ಆದ್ಮೇಲೆ ನಾವು ಮತ್ತೆ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತಿದ್ದೆ. ಅದಕ್ಕೆ ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಒಳಗೆ ಹೇಳ್ರಿ, ಏನು ಮಾಡ್ಬೋದು ಅಂತೇಳಿ. ಅಂದ್ರೆ ಇಷ್ಟು ಇಲ್ಲಿ ತನಕ ಬರಕ್ಕೆ ಭಾಳ ಕಷ್ಟಪಟ್ಟಿರ್ತೀವಿ ರೀ, ಮತ್ತೆ ಸ ಎಫೆಕ್ಟ್ ಹಾಕಿರ್ತೀವಿ, ಹಿಂಗಾಗ್ಬಿಟ್ರೆ ಏನಾಗ್ತಿಲ್ಲ, ಭಾಳ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತೈತಿ. ಅದು ಬೇಯತ್ತಾದ್ರೆ ಬೇಜಾರಾಗಕ್ಕೆ ಮಾಡ್ಕೊಂತಿ ಹಾಕೈತಿ ಬಿಡು ಅಂತೇಳಿ. ಏನಿಲ್ಲ ರೀ, ನೋಡೋಣ ಆಗ್ಬೋದು.
ವಾಟ್ ಇಸ್ ಯೂಟ್ಯೂಬ್ ಕಡೆಯಿಂದ ಬರ್ತೈತಿ ಯೂಟ್ಯೂಬ್ ಕಡೆಯಿಂದ ಲೆಟರ್ ಬರ್ತೈತ್ರಿ ಹಿಂಗಾಯ್ಚಿಂದ ಅದಕ್ಕೆ ನೋಡು ಅಂತ ಹೇಳಾಕತ್ತಿದ್ದೆ ಅದು ಅದು ಮಾಡಿ ಇದನ್ನಾಗ್ಬಿಟ್ಟೈತಿ ನೋಡ್ರಿ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಯಾರಿಗಾರು ಗೊತ್ತಿದ್ರೆ ಪ್ಲೀಸ್ ಹೇಳ್ರಿ ನೋಡೋಣ ಏನಾಗುತ್ತಾಗುತ್ತ ಎಲ್ಲ ದೇವರ ದಯದಿಂದ ಒಳ್ಳೆ ಆಗ್ತೈತೆ ಅಂತ ನಾನು ಅನ್ಕೊಂಡಿದ್ದೀನಿ ಅಂದ್ರೆ 9 ತಿಂಗಳಾಯ್ತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇಲ್ಲಿ ತನಕ ಮಾನಿಟೈಸೇಷನ್ ಆನ್ ಆಗಿ ಮತ್ತೆ ಅದು ಡಾಲರ್ನು ಕೌಂಟ್ ಆಗಕತ್ತಿತ್ರಿ ಆಗ ನನ್ನ ಬೇಜಾರಾಗಿ ಸ್ಟಾರ್ಟ್ ಆಗುತ್ತಲ್ರಿ ನಮ್ದೇನು ಹಣೆವರ ಅಂತ ಯಾರು ಕಸ್ಕೊಳಲ್ಲ ಶಿವ ಏನು ಅಷ್ಟೇ ಸ್ಟ್ರಾಂಗ್ ಸ್ಟ್ರಾಂಗ್ ಆಗಿರೋ ಬೇಜಾರು ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ನು ಆಗಲ್ಲ ಯಾರಿಗೆ ಏನಾಗಬೇಕಾಗೈತಿ ನಮ್ಮ ಹಣೆ ಬರ್ದ ಏನೈತಿ ಅದು ಆಗೇ ಆಗುತ್ತೆ ಅಷ್ಟ ನೋಡ್ರಿ ಏನೇ ಬಂದ್ರು ಹೋದ್ರು ಏನು ತಲೆ ಕಚ್ಕೋಬಾರ್ದು ಅಂತ ಅನ್ಕೊಂಡ್ಬಿಟ್ಟಿನಿ ಆದ್ರೂ ಸ್ವಲ್ಪ ಬೇಜಾರು ಆಗುತ್ತೆ ಅಷ್ಟೇ ಕೆಲಸ ಒಂದ್ ಕೆಲಸ ಮಾಡ್ತಾ ಇರ್ತೀವಿ ಅದ್ ಸ್ವಲ್ಪ ಸರಿಯಾಗಿ ಆದ್ರೆ ಖುಷಿ ಆಗ್ತೈತಿ ಮತ್ತೆ ಸರಿಯಾಗಿ ಆಗ್ಲಿಕ್ಕಂದ್ರೆ ಬೇಜಾರಾಗುದಲ್ರಿ ಅದಕ್ಕೆ ಅಷ್ಟೇ ಬೇಜಾರಾಗೋದು ಮತ್ತೇನಿಲ್ಲ ಶಿವಣ್ಣ ಆಗುತ್ತಂತ ನನಗೆ ಕಾನ್ಫಿಡೆಂಟ್ ಐತಿ ನನ್ನ ಮನಸ್ಸು ಹೇಳತೈತಿ ನೋಡೋಣ 32 ದಿವಸ ಕಾಯಲೇಬೇಕಲ್ರಿ ಅಷ್ಟು ಮಾಡ್ಕೊಂಡು ಹೋಗೋದ ಅದು ಅದರಿಂದ ನನಗೆ ಸ್ವಲ್ಪ ಖುಷಿ ಅನಿಸ್ತೈತಲ್ಲ ಇದು ಮಾಡೋದ್ರಿಂದ ಅಂದ್ರೆ ನಾವು ಸ್ವಲ್ಪ ನಮ್ದು ಟೈಮ್ ಇದು ಆಕೈತಿ ಅದಕ್ಕಂತ್ರ ಮಾಡಕತ್ತಿದ್ ಅಷ್ಟೇ ರೀ ಈಗ ಟೈಮ್ 6:30 ಆಗೈತಿ ನೋಡ್ರಿ ದೇವ್ರ ಮುಂದೆ ದೀಪಾನು ಹಚ್ಚಿದೆ ನಿನ್ನೆ ನೂಡಲ್ಸ್ ಮಾಡ್ಕೊಟ್ಟಿದ್ದೆ ಅಲ್ರಿ ಇವತ್ತ ಗೋಧಿ ಹಿಟ್ಟಿಲೇನೆ ಒಂದು ಕ್ರಿಸ್ಪಿಯಾಗಿ ಸ್ನ್ಯಾಕ್ಸ್ ಮಾಡ್ಕೊಡ್ಬೇಕಂತೇಳಿ ಅನ್ಕೊಂಡಿದ್ದೀನಿ ಈಗ ರೆಡಿ ಮಾಡಿದ್ದೀನಿ ರೀ ಎಲ್ಲ ಅದನ್ನ ಹೆಂಗೆ ಮಾಡ್ತೀನಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಈ ರೀತಿ ಮಾಡಿಕೊಟ್ರೆ ಖಂಡಿತ ಇಷ್ಟ ಆಕೈತ್ರಿ ಈಗ ಸ್ಟಾರ್ಟ್ ಮಾಡೋಣ ಗೋಧಿ ಹಿಟ್ಟಿಂದ ಸ್ನ್ಯಾಕ್ಸ್ ಮಾಡಕ್ರಿ ಫಸ್ಟಿಗೆ ನಾನಿಲ್ಲಿ ಒಂದೆರಡು ಚಮಚದಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಇದನ್ನ ನೀರು ಹಾಕಿಬಿಟ್ರಿ ಸ್ವಲ್ಪ ತೆಳ್ಳಗೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ಹಾಕೋಬೇಕು ನೋಡ್ರಿ ಭಾಳ ತೆಳ್ಳಗೂ ಇರಬಾರ್ದು ಭಾಳ ಗಟ್ಟಿನೂ ಇರಬಾರ್ದು ಈಗ ಇದು ರೆಡಿ ಆಗೈತೆ ನೋಡ್ರಿ ಇದಕ್ಕೆ ಒಂಚೂರು ಉಪ್ಪು ಹಾಕೊಳ್ಳೋಣ್ರಿ ಒಂದಿಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಇರಬೇಕು ನೋಡ್ರಿ ತೆಳ್ಳಗೆ ಈಗ ಸೈಡಿಗೆ ಎತ್ತಿಡಂದ್ರಿ ಇದು ನೆಕ್ಸ್ಟ್ ರೀ ನಾನಿಲ್ಲಿ ಒಂದು 2 ಬಟಾಟಿ ಕುದಿಸ್ಕೊಂಡೆ ಇಟ್ಕೊಂಡಿದ್ದೀನಿ ಇದನ್ನ ಒಂದು ಬುಟ್ಟಿಗೆ ಹಾಕೊಂಡ್ಬಿಡ್ತೀನಿ ರೀ ಬಟಾಟೆ ಹಾಕೊಂಡ್ಮೇಲೆ ಒಂದು 2 ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಟಿದ್ದೀನಿ ರೀ ಇದನ್ನೂ ಹಾಕೊತೀನಿ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ಸ್ವಲ್ಪ ಧನಿಯಾ ಪುಡಿ ಜೀರಿಗೆ ಪುಡಿ ತೊಗೊಂಡಿದ್ದೀನಿ ರೀ ಇದನ್ನೂ ಹಾಕೊತೀನಿ ಇದು ಒಣಗಿರೋ ಪುದೀನ ಸೊಪ್ಪು ರೀ ಒಣಗಿಸಿ ಇಟ್ಕೊಂಡಿದ್ದೀನಿ ಇದನ್ನ ಹಾಕೊತೀನಿ ನೀವು ಹಸಿದಾದರೂ ಹಾಕೋಬೋದು ಇಲ್ಲ ಒಣಗಿದ್ದಾದರೂ ಹಾಕೋಬೋದು ಇದಾದ್ಮೇಲೆ ರೀ ನಾವಿಲ್ಲಿ ಮನೆಯೊಳಗೆ ಮಾಡಿದ್ದ ಕೆಂಪು ಚಟ್ನಿನ 1 ಚಮಚದಷ್ಟು ಹಾಕೊತೀನಿ ರೀ ಕೆಂಪು ಚಟ್ನಿ ಇದ್ದಿತ್ತಿಲ್ಲ ಅಂದರೆ ಕೆಂಪು ಖಾರದ ಪುಡಿ ಆದರೂ ಹಾಕೋಬೋದು ಇದೆಲ್ಲ ಹಾಕ್ತೀವಲ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನೋಡ್ರಿ ಇದೆಲ್ಲ ಹಾಕಿಬಿಟ್ಟು ಕೈಲಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಈ ಥರ ನಿಮಗೆ ಕೆಂಪು ಖಾರದ ಪುಡಿ ಮತ್ತು ಕೆಂಪು ಚಟ್ನಿ ಇಷ್ಟ ಆಗಿತ್ತಿಲ್ಲ ಅಂದರೆ ಹಸಿಮೆಣಸಿನ್ಕಾಯಿನ ಸಣ್ಣ ಕಟ್ ಮಾಡಿಬಿಟ್ಟು ಹಾಕೋಬೋದ್ರಿ ಇದು ಕೆಂಪು ಚಟ್ನಿ ಹಾಕೋದ್ರಿಂದ ಸಜ್ವಾನ್ ಚಟ್ನಿ ಟೇಸ್ಟ್ ಬರ್ತೈತ್ರಿ ಅದಕ್ಕಂತ ಯೂಸ್ ಮಾಡಿದ್ದು ಇದ್ರೊಳಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಇರ್ತೈತಲ್ರಿ ಟೇಸ್ಟ್ ಹತ್ತುತ್ತೆ ಕೆಂಪು ಚಟ್ನಿ ಒಳಗೆ ಈಗ ಒಂದ್ಸಲ ಕೈಲೇ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ವಿ ನೋಡ್ರಿ ಇದನ್ನ ರೆಡಿ ಆಗೈತಿ ಈಗ ಸೈಡಿಗೆ ಎತ್ತಿಟ್ಬಿಡೋಣ ಈ ಕಡೆ ಎಣ್ಣೆ ಕಾಸಕ್ಕೆ ಇಟ್ಬಿಡೋಣ ರೀ ನಾನಿಲ್ಲಿ ಬೆಳಗ್ಗೆ ಕಲಿಸಿದ್ದ ಗೋಧಿ ಹಿಟ್ಟನ್ನು ಎತ್ತಿಟ್ಟಿದ್ದೆ ರೀ ಫ್ರಿಜ್ ಒಳಗೆ ಈಗ ಯೂಸ್ ಮಾಡಕತ್ತಿದ್ದೀನಿ
ಈಗ ಕಲಸಿಬಿಟ್ಟಾದರೂ ಮಾಡ್ಕೋಬೋದು. ಬೆಳಿಗ್ಗೆನೇ ಚಪಾತಿ ಮಾಡೋ ಕಲಿಸ್ತೀವಲ್ರಿ, ಅವಾಗ ಸ್ವಲ್ಪ ಜಾಸ್ತಿ ಕಲಸಿಬಿಟ್ಟೆ ಇಟ್ಕೊಂಡ್ರು ನಡಿತೈತಿ. ನಾನಿಲ್ಲಿ ಇಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೋಡ್ರಿ. ಈಗ ಚಪಾತಿಗತ್ತಲೆ ಲಟ್ಟಿಸ್ಕೊಳ್ಳೋಣ. ನಾನಿಲ್ಲಿ ಹಿಟ್ಟು ಹಚ್ಚಿಬಿಟ್ಟು ಲಟ್ಟಿಸ್ಕೊತೀನಿ ರೀ. ನೀವು ಎಣ್ಣೆ ಹಚ್ಚಾದರೂ ಲಟ್ಟಿಸ್ಕೋಬೋದು. ಚಪಾತಿ ಲಟ್ಸಿನ ನೋಡ್ರಿ. ಇಲ್ಲಿ ನಾವು ಏನು ಸ್ಟಫಿಂಗ್ ರೆಡಿ ಮಾಡಿಟ್ಟಿದ್ದೀವಲ್ರಿ, ಇದನ್ನೆಲ್ಲ ಕಡೆ ಹಚ್ಕೋಬೇಕು. ಈ ಥರ ನೀಟಾಗಿ ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಈ ರೀತಿ ಮಾಡಿಕೊಟ್ಬಿಟ್ರೆ ಖಂಡಿತ ಇಷ್ಟ ಆಗುತ್ತೆ. ಹೊರಗಡೆಯಿಂದ ಅದು ಇದು ಕೊಡು ಬದಲಿ ಈಗ ಎಲ್ಲ ಕಡೆ ಹಚ್ಚಿದ್ದೀನಿ ನೋಡ್ರಿ ಸ್ಟಫಿಂಗ. ಈಗ ರೋಲ್ ಮಾಡ್ಕೋಬೇಕು. ಈ ಥರ ರೋಲ್ ಮಾಡ್ಕೋಬೇಕ್ರಿ. ಸ್ವಲ್ಪ ಹಿಟ್ಟು ಹಚ್ಕೊಳ್ಳೋಣ, ಈಜಿಯಾಗಿ ಆಗುತ್ತೆ. ಇದು ರೆಡಿ ಆಗೈತೆ ನೋಡ್ರಿ. ಇದನ್ನ ಕಟ್ ಮಾಡ್ಕೊಳ್ಳೋಣ ಇಷ್ಟಿಷ್ಟು. ನಾನಿಲ್ಲಿ ಈ ಸೈಜ್ ಕಟ್ ಮಾಡಿದ್ದೀನಿ ನೋಡ್ರಿ. ಇದನ್ನೆಲ್ಲ ಏನು ಮಾಡ್ಬೇಕಂದ್ರೆ ಈ ಥರ ಕೈಲೇ ಪ್ರೆಸ್ ಮಾಡ್ಕೋಬೇಕು. ಈ ಥರ ಮಾಡಿ ಇಟ್ಕೊಳ್ಳೋಣ್ರಿ. ಎಲ್ಲ ಇದೇ ಥರ ಮಾಡಿ ಇಟ್ಕೊಂಡ್ಬಿಟ್ಟು ಕರಿಬೋದ್ರಿ, ಇಲ್ಲ ಇಷ್ಟೇ ಆದರೂ ಕರ್ಕೊಂಡು ತಿನ್ಬೋದು. ನೆಕ್ಸ್ಟ್ ನಿಮ್ಗೆ ಯಾವಾಗ ಬೇಕನ್ಸುತ್ತಲ್ಲ ಮತ್ತೆ ಅವಾಗ ಬಿಸಿದ್ ಮಾಡ್ಕೋಬೋದು ಫ್ರಿಜ್ ಒಳಗೆ ಎತ್ತಿಟ್ಕೊಂಡ್ಬಿಟ್ಟು. ಈಗ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡ್ರಿ. ಈಗ ಡೀಪ್ ಫ್ರೈ ಮಾಡೋಣ. ಇಲ್ಲಿ ಡೀಪ್ ಫ್ರೈ ಮಾಡೋಕ್ಕೆ ಎಣ್ಣೆ ಕಾಸಕ್ಕೆ ಇಟ್ಟಿದ್ದೀವಲ್ರಿ, ಎಣ್ಣೆನೂ ಕಾಯ್ದೈತಿ. ಇಲ್ಲಿ ಫಸ್ಟಿಗೆ ಏನು ಗೋಧಿ ಹಿಟ್ಟು ಕಲಸಿಟ್ಟಿದ್ದೀವಲ್ರಿ ತಳ್ಳಗೆ, ಈ ಥರ ಮಾಡಿಟ್ಟಿವಲ್ರಿ. ಇದ್ರೊಳಗೆ ಡಿಪ್ ಮಾಡ್ಕೊಂಬಿಟ್ಟು ಇದ್ರೊಳಗೆ ಬಿಡಬೇಕು. ಇವೆಲ್ಲ ನೀಟಾಗೆ ಫ್ರೈ ಮಾಡ್ಕೋಬೇಕ್ರಿ, ಸ್ವಲ್ಪ ಕೆಂಪಾಗುಮಟ. ಈಗ ಒಂದು ಸೈಡೇ ಬೆಂದವ ನೋಡ್ರಿ, ಹೊಲಸು ಹಾಕೋಣ. ನೋಡ್ರಿ ಎಷ್ಟು ಮಸ್ತಾಗಿ ಬಂದವು, ಸ್ವಲ್ಪ ಕೆಂಪಾಗೋ ಮಟ್ಟ ಫ್ರೈ ಮಾಡ್ಕೋಬೇಕು. ಈಗ ಇವು ಫ್ರೈ ಆಗ್ಯಾವ ನೋಡ್ರಿ, ತಕೊಂಬಿಡೋಣ. ಎಲ್ಲ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟು ಮಾಡಿಟ್ಟಿದ್ದೀನಿ ರೀ ನಾನು, ಅವನು ಬಿಟ್ಕೊಳ್ಳೋಣ. ಇನ್ನು ಸೆಕೆಂಡ್ ಟೈಮ್ನು ಎಲ್ಲ ಹಾಕಿದ್ದೀನಿ ನೋಡ್ರಿ. ಇನ್ನು ಕೆಂಪಾಗೋ ಮಟ್ಟ ಫ್ರೈ ಮಾಡ್ಕೋಬೇಕು. ಬಟಾಟಿ ಮತ್ತು ಗೋಧಿ ಹಿಟ್ಟು ಯೂಸ್ ಮಾಡಿದ್ದ ಸ್ನ್ಯಾಕ್ಸ ರೆಡಿ ಆಗ್ಯಾವೆ ನೋಡ್ರಿ, ಅಷ್ಟು ಮಸ್ತ್ ಕ್ರಿಸ್ಪಿ ಆಗ್ಯಾವೆ. ಈ ರೆಸಿಪಿ ಇಷ್ಟ ಆಗೈತೆ ಇಲ್ಲ ಅಂತೇಳಿ ಕಮೆಂಟ್ ಒಳಗೆ ಹೇಳ್ರಿ. ನೀವು ಒಂದ್ಸಲ ಟ್ರೈ ಮಾಡಿರಿ, ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನೋಡ್ರಿ ರಾತ್ರಿ ಊಟಕ್ಕೆ ರೀ, ಮನು ಹಸಿ ಬದನೆಕಾಯಿ ಪಲ್ಯ ಮಾಡ್ಯಾನು, ನಾನು ಚಪಾತಿ ಮಾಡಿಕೊಟ್ಟಿದ್ದೀನಿ. ನನಗೆ ಮತ್ತು ನನಗೆ ಹಸು ಇಲ್ಲ ರೀ, ಮನು ಅವ್ರ ಪಪ್ಪ ಊಟ ಮಾಡ್ತಾರೆ. ಖಾವು ತುಂಬ
ಹೊರಗಡೆ ಕುಂತ ಗಾಳಿ ಊಟ ಮಾಡ್ತಾರೋ ಇವತ್ತು ವಿಡಿಯೋನ ಇಲ್ಲಿಗೆ ಮುಗಿಸು ಅಂದರೆ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀವಿ ಅಂತ ಹೇಳ್ತಾ ಇವತ್ತು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ಬಾಯ್ ಗುಡ್ ನೈಟ್